ನೋಡಬೇಕಂತ ಆಸೆಗೋಸ್ಕರ ಬಂದಿದ್ದೆ ಓಕೆ ಓಕೆ ಹನುಮಪ್ಪ ಅಜ್ಜವರು ಬಲಗಡೆಯ ಹಸ್ತದಿಂದ ಅವರಿಗೆ ತುಳಸಿ ಗುರುವು ಶ್ರೇಷ್ಠನು ತಾಯಿಗಿಂತಲೋ ಗುರುವು ಶ್ರೇಷ್ಠನು ತಂದೆಗಿಂತಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗುರು ಇವತ್ತು ನಾವು ಅತ್ತಿಗೆರೆಯ ಒಂದು ಮಾರುತಿಯ ದೇವಸ್ಥಾನಕ್ಕೆ ಬಂದೆವುಪ್ಪ ಮಾರುತಿ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದ್ರೆ ಸಂತ ಶಿವಶ್ರೀನಾಳ ಶರೀಫರು ಈ ದೇವಸ್ಥಾನದ ಒಳಗಡೆ ಹೋಗಕ್ಕಂತ ಪ್ರಯತ್ನ ಪಟ್ಟರಂತ ಅವಾಗಿನ ಕಾಲಕ್ಕೆ ಅಲ್ಲಿನ ಗ್ರಾಮಸ್ಥರು ಸೇರಿ ಅವರಿಗೆ ಒಳಗಡೆ ಬಿಡಲಾರದ ಕಾರಣಕ್ಕೆ ಹನುಮಂತ ದೇವರು ಹೊರಗಡೆ ಬಂದು ಆಶೀರ್ವಾದವನ್ನು ಕೊಟ್ಟು ದಾಸಬಾಳವನ್ನು ಕೊಟ್ಟಿದ್ದಂತ ಆ ಒಂದು ವಿಶೇಷತೆ ಈ ದೇವಸ್ಥಾನಕ್ಕಿದೆ ಆ ದೇವಸ್ಥಾನದ ಒಂದು ಸುಂದರವಾದ ಒಂದು ನೋಟವನ್ನು ನೋಡೋಣ ಬರಿ ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಲವ್ ಯು ಆಲ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಿ ಅತ್ತಿಗೆರೆಯ ಒಂದು ಮಾರುತಿಯ ದೇವಸ್ಥಾನದ ಒಂದು ಸುಂದರವಾದ ನೋಟವನ್ನು ನೋಡತ್ತೀರಿ ಇದು ಆ್ಯಕ್ಚುಲಿ ಹೇಳಬೇಕಂತಂದರೆ ಶ್ರೀ ಮಾರುತಿಯ ದೇವಾಲಯ ಅತ್ತಿಗೆರೆ ಸಂತ ಶಿಶುನಾಳ ಶರೀಫರು ಈ ಒಂದು ಮಾರುತಿಯ ಒಂದು ಪವಾಡ ನಡೆದಂಥ ಒಂದು ದೇವಸ್ಥಾನ ಅಂತ ಹೇಳ್ಬೋದು ಬಹಳ ಪುರಾತನ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು ಆಗಿದೆ ಇವಾಗ ಒಳಗಡೆ ಹೋಗೋಣ ಬರೀ ಹೆಂಗೈತಿ ಹಂಗಿಲ್ಲ ಅಂತ ನೋಡೋಣ ಬರೀ ಇಲ್ಲೇ ಒಂದು ಪೂಜೆ ನಡೀತಾ ಐತೆ ಆ ಪೂಜೆ ಮಾಡೋ ಥರ ಹೆಂಗೈತಿ ಹಂಗಿಲ್ಲ ಅಂತ ನೋಡೋಣ ಈಗ ನೋಡ್ರಲ್ಲ ಒಳಗಡೆ ಒಂದು ದೇವರು ಇದೆ ಹೌದೇನ್ರಿ ಹ್ಞೂ ನಾರಾಯಣ ಅಂತ ಇದ್ದಾರೆ ಸರ್ ಸತ್ಯನಾರಾಯಣ ಆಂಜನೇಯ ಎರಡು ಆಂಜನೇಯ ನಾವು ಹುಬ್ಬಳ್ಳಿಯಿಂದ ಬಂದಿರೋದು ನಮ್ದೊಂದು ಯೂಟ್ಯೂಬ್ ಚಾನಲ್ ಐತೆ ನಾವು ಆಕ್ಚುಲಿ ಹೇಳ್ಬೇಕಂದ್ರೆ ಸಂತ ಶಿಶುನಾಳ ಅಜ್ಜಾರ ಕಡೆ ಹೋಗಿ ಬಂದ್ವಿ ಅಲ್ಲಿ ಒಂದು ಫೋಟೋ ನೋಡಿ ಬಂದ್ವಿ ಏನೋ ಅವ್ರಿಗೆ ಏನೋ ಒಂದು ಆಶೀರ್ವಾದ ಕೊಟ್ಟು ದಾಸಗಳು ಏನೋ ಕೊಟ್ಟಿರ್ತಾರಂತ ಆ ಒಂದು ಕಾರಣಕ್ಕಿಲ್ಲಿ ಬಂದಿದ್ದೀವಿ ಸರ ಇಲ್ಲಿ ನೋಡ್ರಿ ಸರ ಇಲ್ಲಿ ಪ್ರತಿ ವರ್ಷ ಇದು ತಡ್ಡು ಒಂದು ನಿಮಿಷ ನಿಮ್ಮ ಹೆಸರು ಸರ್ ನಾವು ಅರ್ಚಕರು ಸರ ಹನುಮಂತಪ್ಪ ಯಲ್ಲಪ್ಪ ಪೂಜಾರ ಅಂತೇಳಿ ಓಕೆ ಓಕೆ ನಾವು ತಾತ ಮುತ್ತಾತನ ಕಾಲದಿಂದನೂ ಈ ಸೇವೆ ಮಾಡ್ಕೊಂತ ಬಂದಿದ್ದೇವೆ ಸರ್ ಓಕೆ ಆದರೆ ಸರ ಇಲ್ಲಿ ಒಂದೊಂದು ಕಾಲದಲ್ಲಿ ಸರ ಶರೀಫ್ ಅವರು ಅಡ್ಡಾಡ್ತಾ ನಮ್ಮೂರಿಗೆ ಅತ್ತಿಗೇರಿ ಗ್ರಾಮಕ್ಕೆ ಆಗಮಿಸಿದರು ಆಗಮಿಸಿದಾಗ ಅಲ್ಲಿ ಕೆರೆ ಮೇಲೆ ಅವರು ತಲುಪು ಮಾಡ್ತಾ ಕುಂತಿದ್ರು ಕುಂತ ಟೈಮ್ದಾಗ ಸರ ಶರೀಫ್ ಅಜ್ಜವರು ಗೋವಿಂದ ಭಟ್ರು ಕುಂತಾಗ ಇಲ್ಲಿ ಹನುಮಪ್ಪಂದು ಪೂಜೆ ನಡೆದಿತ್ತು ಸರ ಪೂಜೆ ನಡೆದ ಟೈಮ್ದಾಗ ಅವರು ಶರೀಫ್ ಅಜ್ಜವರು ಗೋವಿಂದ ಭಟ್ರು ಕೂಡಿ ಹಾಲು ಮಾಡಿ ಮತ್ತು ಕಾಯಿ ತಗೊಂಡು ಪೂಜೆಗಂದು ಒಳಗೆ ಬರಗತ್ತೀರಿ ಸರ್ ಬರೋ ಹೊತ್ತಾಗ ಸರ ಅರ್ಚಕರು ಗುಡಿಯಲ್ಲಿ ಒಳಗಿದ್ದಂಥ ಜನಗಳು ಶರೀಫ್ ಅಜ್ಜವರು ಅವು ಗೋವಿಂದ ಭಟ್ರನ್ನ ತಡೆ ಹಿಡಿದ್ರು ಸರ್ ತಡೆ ಹಿಡಿದಾಗ ಅವಾಗ ಶರೀಫ ನಮ್ಮನ್ನ ಒಳಗೆ ಬಿಡೋ ಕಾಣಂಗಿಲ್ಲ ಅಂತೇಳಿ ಇದು ಮಾಡಿದ್ರು ಸರ್ ನೀವು ಬ್ರಾಹ್ಮಣರು ನೀವು ಮುಸ್ಲಿಮ್ಸು ಬರಬೇಡ್ರಿ ಅಂತೇಳಿ ತಡೆ ಹಿಡಿದ್ರು ಸರ್ ತಡೆ ಹಿಡಿದಾಗ ಸರ್ ಅವಾಗ ಶರೀಫ್ ಅಜ್ಜವ್ರಿಗೆ ಗೋವಿಂದ ಭಟ್ರು ಶರೀಫ ನಮ್ಮನೇನು ಒಳಗೆ ಬಿಡೋ ಕಾಣಂಗಿಲ್ಲ ನಾವಿಲ್ಲಿ ನಿಂತು ಸ್ಮರಣೆ ಮಾಡೋಣ ನಮ್ಗೆ ನಿಜವಾದ ಹನುಮಪ್ಪ ಇದ್ರ ಪ್ರಸಾದ ಕೊಡ್ಲಿ ಆಶೀರ್ವಾದ ಮಾಡಿ ಇಲ್ಲಾಂದ್ರ ಬೇಡ ಇಲ್ಲೇ ಸ್ಮರಣೆ ಮಾಡೋ ಅಂತೇಳಿ ಸ್ಮರಣ ಮಾಡಿ ಆ ಶ್ಲೋಕ ಅಂದ್ರಿ ಸರ್ ಶ್ಲೋಕ ಅಂದ್ಮೇಲೆ ಶ್ಲೋಕ ಮುಗಿದ ತಕ್ಷಣನ ಶರೀಫ್ ಅಜ್ಜವ್ರಿಗೆ ಹನುಮಪ್ಪ ಅಜ್ಜವರು ಬಲಗಡೆಯ ಹಸ್ತದಿಂದ ಅವ್ರಿಗೆ ತುಳಸಿ ಕೊಟ್ಟಿದ್ದಾರೆ ಸರ್ ಪ್ರಸಾದ ಕೊಟ್ಟು ಅವಾಗ ಪುಂಡ ಅತ್ತಿಗೇರಿ ಗ್ರಾಮದಾಗ ಪುಂಡ ಪ್ರಚಂಡ ಮಾರುತಿ ಅಂತೇಳಿ ಬಿರುದು ಕೊಟ್ಟು ಶರೀಫ್ ಅಜ್ಜವರು ಹೋಗಿದ್ದಾರೆ ಸರ್ ಆ ಬಳಿಕ ಸರ ಇಲ್ಲಿ ಒಂದು ಮಠ ಇದೆ ಸರ್ ಆ ಮಠಕ್ಕೆ ಹೋಗಿದ್ದಾರೆ ಸರ್ ಅಲ್ಲಿ ಹೋಗಿ ಅಲ್ಲಿ ಒಂದು ಪವಾಡ ಮಾಡಿ ಹೋಗಿದ್ದಾರೆ ಸರ್ ಅಲ್ಲಿ ಯಾವುದೇ ಒಂದು ನಾಟಕ ಆಗಲಿ ಯಾವುದೇ ಏನೋ ಆಗಲಿ ಆ ಮಠಕ್ಕೆ ಹೋಗಿ ಬಂದ್ರೆ ಎಲ್ಲ ಸುಗಮವಾಗಿ ಸಾಕ್ತವೆ ಸರ್ ಆ ಬಳಿಕ ಸರ ಒಬ್ಬರು ಇಲ್ಲಿ ಒಂದು ಮಂತ್ರ ಅಂದಾಗ ಶ್ರಾಪ ಕೊಟ್ಟೋಗ್ತಾರೆ ಸರ್ ಪ್ರತಿನಿತ್ಯ ಹೆಣ್ಮಕ್ಳು ಅಜ್ಜ ಅಮ್ಮಗಳು ಶರೀಫ್ ಅಜ್ಜವ್ರು ಬರ್ತಾರ ಅಂತೇಳಿ ಅವ್ರಿಗೆ ತಲುಪಿ ಅಂತೇಳಿ ಇದಕ್ಕಂತೇಳಿ ದುಡ್ಡು ನಾ ಕೊಡ್ತಾ ಇರ್ತೇನೆ ನಾನು ಸರ್ ಕೊಡೋ ಹೊತ್ತಾಗ ಶಶಿ ಏ ಅವನು ಶರೀಫ್ ಅಜ್ಜವ್ ದಿನಾನು ನಮ್ಮ ಮನೆಗೆ ಬರ್ತಾನ ದುಡ್ಡು ಇಸ್ಕೊಂತಾನ ಇವ್ರದ್ದೇನು ಅಂತೇಳಿ ಚರ್ಚೆ ಮಾಡಿದಾಗ ಅವನು
ಅತ್ಯನಕ್ಕೆ ಅಲ್ಲೇ ಒಳಗಿದ್ದಂತ್ರಿ ಸುಸೆ ಹೊರಗಡೆ ಬಂದಾಗ ಸರಿಪಜೂರು ಹೂವು ಡ್ಯಾಮ್ಗೆ ಆಕೆ ಹೋಗಿ ಕರ ಹಾಕಿಬಿಡ್ಲಾರ ಸರ್. ಅವಾಗ ಸರಿಪಜಾರ ಹೇಳಿದ್ರಂತ್ರಿ, ನೀ ಯಾಕೆ ಕದ ಹಾಕ್ತೀಯಮ್ಮ, ಹಾಕೋ ಟೈಮ್ ಬರ್ತೈತಿ, ಹಾಕಿ ಹಾಕ್ತೈತಿ, ನೀವೇನು ಇದು ಮಾಡಬಾರ್ರಿ, ಹಾಕೋ ಟೈಮ್ ಬರ್ತೈತಿ, ಅದಕ್ಕೆ ಹಾಕ್ತೈತಿ, ನಿಮ್ಗೆ ದೀಪ ಹಚ್ಚಿದಂಗೆ ಹಾಕೈತಿ ಅಂತೇಳಿ ಶ್ರಾಪ ಕೊಟ್ಟು ಹೋಗ್ಯಾರಂತ್ರಿ ಸರ್. ಅವ್ರ ಮನೆಯಾಗ ಇವತ್ತವರೆಗೂ ದೀಪ ಇದು ಇದೆ ಸರ್, ಕದ ಹಾಕ್ತೈತಿ ಸರ್. ಇಲ್ಲಿಯ ಮೂರ್ತಿಯ ವಿಶೇಷತೆ ಅಂದ್ರೆ ಎಲ್ಲಾ ಕಡೆನು ಹಿಂಗ ಒಳ್ಳೇದಿರುತ್ತೆ, ಇದು ಮೂರ್ತಿ ಅಂದ್ರೆ ಇದನ್ನ ಐತೆ. ಹೌದು ಸರ್, ಯಾವಾಗಲೂ ಹಂಗೈತೆ ಸರ್. ಅಂದ್ರೆ ಅದ್ರದ್ದು ಏನಾದ್ರು ವಿಶೇಷತೆ ಏನಾದ್ರು? ಅದ್ರದ್ದೇ ವಿಶೇಷ ಏನ್ ಸರ್, ಅದು ಯಾವ ಸ್ವಲ್ಪ 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 ಸೈಡಿ ಹಿಂಗ್ ನೋಡ್ತಿದ್ನ ಸರ್, ಅವ ಸರಿ ಪಜಾರು ಬಂದಾಗ ಅವ್ರ ಶ್ಲೋಕ ಹೊತ್ತಾಗ ನೇರ ದೃಷ್ಟಿ ನೋಡಿದ ಸರ್. ಓಕೆ ಓಕೆ. ಅವಾಗಿಂದ ಅವಾಗಲಿಂದ ಸರ್ ನೇರ ದೃಷ್ಟಿ ನೋಡಿಂದ ಅವಾಗ ಬಂದಂತ ಭಕ್ತರು ಸ್ವಚ್ಛ ಮನಸ್ಸಿನಿಂದ ಶುದ್ಧ ಮನಸ್ಸಿನಿಂದ ಯಾರೇನು ಬೆಳ್ಕೊಂತಾರ ಅವ್ರಿಗೆ ಫಲ ದೊರಕ ಸರ. ಮಕ್ಕಳಿಗೆ ಮಕ್ಕಳಾಗಿದೆ ಸರ, ಇಂತ ಯಾವುದೋ ಒಂದು ಕೆಲಸ ಕಾರ್ಯಗಳಿಗೆ ನಿಷ್ಠಾದಿಂದ ಬೇಡ್ಕೊಂಡ್ರೆ ಎಲ್ಲ ಕಾರ್ಯ ಸಿದ್ಧಿ ಆಗ್ತದೆ ಸರ. ಇಲ್ಲಿ ಒಳಗೆ ಹೋಗಿ ಸರ್, ನಾರಾಯಣ ಆಯ್ತಾರೆ ಇಲ್ಲಿ ಇದನ್ರಿ. ಸತ್ಯನಾರಾಯಣ. ಎಷ್ಟು ವರ್ಷ ಆದ್ರಿ ಇದು? ಪುರಂದರದಾಸರ ಕಾಲದ ನೋಡಿ ಸರ್. ಪುರಂದರದಾಸರ ಕಾಲ? ಹೌದು ಸರ್. ಅಜ್ಜಾರ ಇದು ಶಿಶುನಾಳ ಅಜ್ಜಾರ ಕಾಲದಿಂದ ಪುರಂದರ ಅವಾಗಿಂದ ಹಿಂದಿಂದ? ಹೌದು ಸರ್. ಓಕೆ. ಬಹಳ ಪುರಾತನ ದೇವಸ್ಥಾನ ಹಂಗಂದ್ರೆ ಸರ್. ನಮಸ್ಕಾರ ಅಮ್ಮರ, ನಿಮ್ಮ ಹೆಸರು? ನಮಸ್ಕಾರ ಸರ್. ಸರ್, ನನ್ನ ಹೆಸರು ಲಲಿತಾ ಪಾಟೀಲ್ ಅಂತ ಹೇಳಿ. ಯಾವ ಊರಿಂದ ಬಂದಿರ? ನಾವು ಶಿಗಾಂವದಿಂದ ಬಂದಿರ ಸರ್. ಶಿಗಾಂವದಿಂದ ಬಂದಿರಿ? ಮೊದ್ಲಿಂದ ಇಲ್ಲಿ ಬರ್ತಾ ಇರದ ನೀವು? ಹೆಂಗ ಇದು ಸರ್? ನಾವು ಮೊದ್ಲಿಂದನ ಹನುಮಂತರ ದೇವಸ್ಥಾನದ ಕೇಳ್ತಾ ಇದ್ವಿ ಸರ್. ಅತ್ತಿಗೆರೆ ಒಳಗ ದೇವಸ್ಥಾನ ಚೆನ್ನಾಗೈತಿ, ಅಜ್ಜಾರಪುರು ಬಹಳ ಚಂದ ನಡೀತಿತ್ತು ಅಂತ ಹೇಳ್ತಿದ್ರಿ ಸರ್ ಭಕ್ತರೆಲ್ಲರು. ನಾವು ಇಲ್ಲಿ ಅಡ್ಯಾಡ್ತಿದ್ರಿ ಸರ್ ಹೆಚ್ಚಾನಚ್ಚಾಗಿ. ಇವತ್ ಮುದ್ದಾಮ್ ನಾವು ಶಿರಟ್ಟಿ ಫಕೀರ್ ಸ್ವಾಮಿಗೆ ಹೋಗಿದ್ರಿ ಸರ್. ಇವತ್ ಎಷ್ಟೊತ್ತಿದ್ರು ನಾವು ಹನುಮಪ್ಪನ್ ನೋಡ್ಬೇಕಂತ ಆಸೆಗೋಸ್ಕರ ಬಂದಿದ್ವಿ. ಓಕೆ ಓಕೆ. ಮೊದ್ಲೇ ಸರ್ ಮೊದ್ಲೇ ಟೈಮ್ ಬಂದಿರೋದು? ಫಸ್ಟ್ ಟೈಮ್ ಸರ್. ಫಸ್ಟ್ ಟೈಮ್ ಸರ್ ಬಂದಿರೋದು. ಇವಾಗ 85 ವರ್ಷ ರೀ ನಮ್ ತಾಯಿಗೆ. ಅವ್ರು 85 ವರ್ಷ ಚಿಕ್ಕವರಿದ್ದಾಗೆಲ್ಲ ಅಲ್ಲೇ ಬಂದಿದ್ರಂತ್ರಿ ಅಜ್ಜಿ. ಹೌದಾ? ಚಕ್ರಿ ತಗೊಂಡ್ ಬರ್ತಿದ್ರಂತ್ರಿ ಅವ್ರು. ಅದಕ್ಕೆ ಈಗ ನಮ್ದು ಈಗ 85 ವರ್ಷ ಆಯ್ತಲ್ಲ, ನಾವು ಹನುಮಪ್ಪನ್ ನೋಡ್ಬೇಕು, ಕೊನೆ ವರ್ಷ ಇದು ಬರ್ತಾ ಇರೋದು, ನೋಡೋಣ ಅವ್ನ ಆಶೀರ್ವಾದ ಇರ್ಲಿ ಅಂತ ಹೇಳಿ ಮೊಮ್ಮಕ್ಳು ಕರ್ಕೊಂಡು ಮಗಳು ಕರ್ಕೊಂಡು ಅಜ್ಜಿಯರು ಕೂಡ ಬಂದಾರೆ ಸರ್. ಹೌದಾ? ಅಮ್ಮರ ನಿಮ್ಗೆ ಒಳ್ಳೇದಾಗ್ಲಿ, ಅದೇ ರೀತಿ ಮಾರುತಿಯ ಒಂದು ಆಶೀರ್ವಾದ ನಿಮ್ಗಿರ್ಲಿ ಅಂತ ಆಶಿಸ್ತೇನೆ. ಧನ್ಯವಾದ. ಗುಡಿಗೆ ಬರ್ಬೇಕಾದ್ರ ನಾ 10-12 ವರ್ಷದಕ್ಕಿದ್ದಾಗ ಸಿರಟ್ಟಿಗೆ ಹೋಗ್ತಿದ್ವಿ ಆ ಚಕಡಿ ಒಳಗ. ಅವಾಗ ಇಲ್ಲಿ ಬಂದು ವಸ್ತಿ ಇದ್ದು ಹೋಗ್ತಿದ್ರು ನಮ್ಮ ಅಮ್ಮರು. ಎಲ್ಲಿ ಅವ್ವಪ್ಪ ಅಂತಾರಲ್ಲ ಅತ್ತಿಗೆರಿ ಅವ್ವಪ್ಪ ಅಂತೇಳಿ, ಅವ್ರ ಪರಿಚಯ ಬಾಳ ಇತ್ತು ನಮ್ಮ ಅಮ್ಮರಿಗೆ. ಏನ್ರಿಪ್ಪ ಅವ್ರ ಅಷ್ಟ ಬಂದು ಹೋಗ್ತಿದ್ರು ಅಷ್ಟರು ಒಂದ್ ಚಕಡಿ ತಂದು ಕಾರ್ತಿಕದಾಗ ಶ್ರಾವಣದಾಗ ಆಗಿವ್ನಿ ಜಾತ್ರಿ ಒಳಗ ಹೋಗ್ತಿದ್ರು ಏನ್ರಿಪ್ಪ. ಅವಾಗ ಇಲ್ಲಿ ಬಂದು ವಸ್ತಿ ಎದ್ದು ಹೋಗ್ತಿದ್ವಿ ಅಷ್ಟು ಗೊತ್ತೈತಿ. ನಿಮ್ ಹೆಸರು ಹೇಳ್ರಿ? ನಿಮ್ ಹೆಸರು ಹೇಳು. ನನ್ನ ಹೆಸರು ಮಲ್ಲಮ್ಮ ಪಾಟೀಲ್. ಯಾವ ಊರು? ಶಿಗ್ಗಾಂವ್ ರೀ. ಶಿಗ್ಗಾಂವ್. ಏನೋ ಒಂದು ಹಾಡಾಡ್ತೀರಿ? ಹಾಡೇಳ್ಯ. ಗುರು ಶ್ರೇಷ್ಠನು ತಾಯಿಗಿಂತಲೂ, ಗುರು ಶ್ರೇಷ್ಠನು ತಂದೆಗಿಂತಲೂ, ಗುರು ಶ್ರೇಷ್ಠನು ತಾಯಿಗಿಂತಲೂ, ಗುರು ಶ್ರೇಷ್ಠನು ತಂದೆಗಿಂತಲೂ, ಗುರು ಶ್ರೇಷ್ಠನು ಬಂಧು ಬಳಗಕ್ಕಿಂತ ಬಹು ಶ್ರೇಷ್ಠ, ಗುರು ಶ್ರೇಷ್ಠನು ಬಂಧು ಬಳಗ ಕಿಂತ ಬಹು ಶ್ರೇಷ್ಠ, ಗುರು ಶ್ರೇಷ್ಠನು ಮಿತ್ರನಿಂದಲೂ, ಗುರು ಶ್ರೇಷ್ಠನು ದೇವರಿಂದಲೂ,
ಗುರುವು ಶ್ರೇಷ್ಠನು ಮಿತ್ರನಿಂದಲೂ ಗುರುವು ಶ್ರೇಷ್ಠನು ದೇವರಿಂದಲೂ ಗುರುವಿನ ಗುರುತನ್ನು ಹಿಡಿಯಿರಿ ಭಕ್ತರೆಂಬವರು ಗುರುವಿನ ಗುರುತನ್ನು ಹಿಡಿಯಿರಿ ಭಕ್ತರೆಂಬವರು ಬಾಯ ಸವಿಯವನಲ್ಲ ಜಗದೋಳ್ ಬಾಯ ಬ್ರಹ್ಮವನುಡಿವನಲ್ಲ ಬಾಯ ಸವಿಯವನಲ್ಲ ಜಗದೋಳ್ ಬಾಯ ಬ್ರಹ್ಮವನುಡಿವನಲ್ಲ ನ್ಯಾಯ ಮಾಡುವನಲ್ಲ ಶ್ರೀ ಗುರು ನಿತ್ಯ ನಿರ್ಲಿಪ್ತ ನ್ಯಾಯ ಮಾಡುವನಲ್ಲ ಶ್ರೀ ಗುರು ನಿತ್ಯ ನಿರ್ಲಿಪ್ತ ಬಾಯ ಬಡಿವವನಲ್ಲ ತನ್ನ ದಾಯ ನೋಡುವನಲ್ಲ ಗಡಗುರು ಬಾಯ ಬಡಿವವನಲ್ಲ ತನ್ನ ದಾಯ ನೋಡುವನಲ್ಲ ಗಡಗುರು ರಾಯ ನಡಿದ ವರೆಯ ಗುರುತನು ಹಿಡೀರೈ ನೀವು ರಾಯ ನಡಿದ ವರೆಯ ಗುರುತನು ಹಿಡೀರೈ ನೀವು ಗುರುವೇ ವಾಗ್ವರ ಗುರುವೇ ಶ್ರೀಪತಿ ಗುರುವೇ ವಾಗ್ವರ ಗುರುವೇ ಶ್ರೀಪತಿ ಗುರುವೇ ಸಾಂಬನು ಗುರುವೇ ದತ್ತನು ಗುರುವೇ ಸಾಂಬನು ಗುರುವೇ ದತ್ತನು ಗುರುವೇ ಸಾಕ್ಷಾತ್ ಬ್ರಹ್ಮ ಶರಣೆ ಕಾಪ್ತ ನಿಜ ಕರ್ತ ಗುರುವೇ ಸಾಕ್ಷಾತ್ ಬ್ರಹ್ಮ ಶರಣೈ ಕಾಪ್ತ ನಿಜ ಕರ್ತ ಗುರುವಿನಿಂದದಿ ಕಾವುದಿಲ್ಲವು ಗುರುವಿನಿಂಹಿತರಾರದಿಲ್ಲವು ಗುರುವಿನಿಂದದಿ ಕಾವುದಿಲ್ಲವು ಗುರುವಿನಿಂಹಿತರಾರದಿಲ್ಲವು ಗುರುವಿನಿಂದುಪಕಾರಿ ಇಲ್ಲವು ಯಾವ ಲೋಕದಲ್ಲಿ ಗುರುವಿನಿಂದುಪಕಾರಿ ಇಲ್ಲವು ಯಾವ ಲೋಕದಲ್ಲಿ ಧರೆಯ ಮೇಲಣ ಸರ್ವ ಜೀವಿಗಳಿರವನರಿವನು ತಾನು ಶ್ರೀ ಗುರು ಧರೆಯ ಮೇಲಣ ಸರ್ವ ಜೀವಿಗಳಿರವನರಿವನು ತಾನು ಶ್ರೀ ಗುರು ಗುರುತು ಹಿಡಿವನು ಜಗದೊಳೆಲ್ಲರ ನಾಥ ನೋಡುವನು ಗುರುತು ಹಿಡಿವನು ಜಗದೊಳೆಲ್ಲರ ನಾಥ ನೋಡುವನು ಗುರುತು ಕೊಡದಲೆ ಜನಕ್ಕೆ ತನ್ನಯ ಕುರುಹು ತೋರುತ್ತಾಡುತ್ತಿರುವನು ಗುರುತು ಕೊಡದಲೆ ಜನಕ್ಕೆ ತನ್ನಯ ಕುರುಹು ತೋರುತ್ತಾಡುತ್ತಿರುವನು ಮರುವಿ ಮನುಜರೇ ಗುರುತು ಹಿಡೀರಿ ನೀವು ಲೋಕದಲ್ಲಿ ಮರುವಿ ಮನುಜರೇ ಗುರುತು ಹಿಡಿಯಿರಿ ನೀವು ಲೋಕದಲ್ಲಿ ನೀವು ಲೋಕದಲ್ಲಿ ಧನ್ಯವಾದಗಳು ಅಮ್ಮರ ನಮಸ್ಕಾರ 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 ರೀ ನಮಸ್ಕಾರ ಧನ್ಯವಾದ ಎಲ್ಲ ಸ್ನೇಹಿತರೆ ಅತ್ತಿಗೆರೆಯ ಮಾರುತಿಯ ದೇವಸ್ಥಾನದ ಒಂದು ನೋಟವನ್ನು ನೋಡಿದ್ರಿ ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಎಲ್ಲರಿಗೂ ಕೂಡ ಧನ್ಯವಾದಗಳು